नमस्कार नहीं नोड़ता अश्वेग नानु संदेश इवत्तु बेंगलूर अंडरपास अव्यवस्थे बग्गे निम्मुंदे वंदु स्टोरी ना तगोंडु बंदिदीनि इवत्तु बेंगलूरल्ली अंडरपास याके निर्माण माडिदारे याके फ्लेवर निर्माण माडि अदरल्ली अंडरपास माड्तिदारे अन्नोदु नम्म बेंगलूरिन ट्राफिक अन्नु कडिमे माडुव उद्देशदिंद आ अंडरपास निर्माण माडिदारे आदरे अंडरपास निर्माण माडिदारे बिट्रे अदर व्यवस्थे हेगिदे अल्ली एनु प्रॉब्लम गळिदे अदर बग्गे ओंदु चूरु कूड ಇಲ್ಲಿನ ಬಿಬಿಎಂಪಿ ಅಧಿಕಾರಿಗಳು ಗಮನಿಸ್ತಾ ಇಲ್ಲ ಯಾವ ರೀತಿ ಅದರ ವ್ಯವಸ್ಥೆ ಇದೆ ಅದರ ಅವ್ಯವಸ್ಥೆ ಏನು ಅನ್ನೋದನ್ನ ಒಂದ್ಸತಿ ನೀವು ನೋಡ್ಕೊ ಬನ್ನಿ ನೋಡಿದ್ರಲ್ಲ ವೀಕ್ಷಕರೇ ಅಲ್ಲಿ ಅಂಡರ್ ಪಾಸ್ ಗಳಲ್ಲಿ ನೀರು ಬಂದ್ರೆ ನಿಂತ್ಕೊಂಡ್ರೆ ಹೋಗೋದಕ್ಕೆ ದಾರಿ ಇಲ್ಲ ಆದರೆ ಯಾಕೆ ಆ ರೀತಿ ಆಗಿದೆ ಅನ್ನೋದನ್ನ ಇವತ್ತಿನ ಬಿಬಿಎಂಪಿ ಅಧಿಕಾರಿಗಳಾಗಿರಲಿ ಅಥವಾ ವಾರ್ಡ್ ಇಂಜಿನಿಯರ್ ಗಳಾಗಿರಲಿ ಯಾರೂ ಕೂಡ ಅದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಯಾಕೆ ಅಧಿಕಾರಿಗಳಿಗೆ ಜವಾಬ್ದಾರಿ ಇಲ್ವಾ ಅಥವಾ ಗುತ್ತಿಗೆದಾರ ಆಗಿರುವಂತ ಗುತ್ತಿಗೆದಾರ ಆ ಅಂಡರ್ ಪಾಸ್ ನ ನಿರ್ಮಾಣ ಮಾಡಿದ ಮೇಲೆ ಇಷ್ಟು ವರ್ಷಗಳ ಕಾಲ ಅಂತ ಅನ್ಬಿಟ್ಟು ಮೇಂಟೆನೆನ್ಸ್ ಇರುತ್ತೆ ಆ ಅಗ್ರಿಮೆಂಟ್ ಅಲ್ಲಿ ಇರುತ್ತೆ ಅವನು ಟೆಂಡರ್ ತಗೊಳ್ಳುವಾಗಲೇನೇ ಇರುತ್ತೆ ಆದರೆ ಅವನು ಯಾಕೆ ಅದನ್ನ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ಅಧಿಕಾರಿಗಳು ಯಾಕೆ ಹೇಳ್ತಾ ಇಲ್ಲ ನೀವು ಯಾಕೆ ಕಣ್ಣು ಮುಚ್ಚಿ ಕೂತಿದ್ದೀರಾ ಮೊನ್ನೆ ಮೊನ್ನೆ ಅಷ್ಟೇನೆ ಕೇರ್ ಸರ್ಕಲ್ ಅಲ್ಲಿ ಕೂಡ ಒಂದು ಹುಡುಗಿ ಇಂಫೋಸಿಸ್ ಉದ್ಯೋಗಿ ಪ್ರಾಣ ಹೋಯಿತು ಅಲ್ಲಿ ಆದರೆ ಯಾರು ಕೂಡ ಇವತ್ತಿಗೂ ಸರ್ಕಾರ ಆಗಿರಲಿ ಬಿಬಿಎಂಪಿ ಅಧಿಕಾರಿಗಳಾಗಿರಲಿ ಅಥವಾ ಅಲ್ಲಿನ ವಾರ್ಡ್ ಇಂಜಿನಿಯರ್ ಗಳಾಗಿರಲಿ ಯಾರು ಕೂಡ ಅಂಡರ್ ಪಾಸ್ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಯಾಕೆ ನೀವೆಲ್ಲ ಕಣ್ಣು ಮುಚ್ಚಿ ಕೂತಿದ್ದೀರಾ ಇನ್ನೆಷ್ಟು ಜೀವ ಹಾನಿಗಳಾಗಬೇಕು ನಿಮಗೆ ದಯವಿಟ್ಟು ಅಂಡರ್ ಪಾಸ್ ಯಾವ ಮಟ್ಟದಲ್ಲಿದೆ ಮಳೆ ಬಂದ್ರೆ ಯಾವ ರೀತಿ ನೀರು ನಿಲ್ತಾ ಇದೆ ಯಾಕೆ ಹೋಗ್ತಾ ಇಲ್ಲ ಅದರ ವ್ಯವಸ್ಥೆ ಏನು ಅನ್ನೋದನ್ನ ಮೊದಲು ಸರಿ ಮಾಡಿ ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಜನ ದಂಗೆ ಹೇಳಬೇಕಾಗುತ್ತೆ ನಮ್ಮ ಪ್ರತಿನಿಧಿಯವರು ಆ ಅಂಡರ್ ಪಾಸ್ ಗಳ ವಿವರವಾಗಿ ಏನೇನ ಆಗಿದೆ ಅನ್ನೋದನ್ನ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ ಒಮ್ಮೆ ನೋಡೋಣ ಬನ್ನಿ ವೀಕ್ಷಕರೇ ಇತ್ತೀಚೆಗೆ ಕೆಆರ್ ಸರ್ಕಲ್ ನ ಅಂಡರ್ ಪಾಸ್ ನಲ್ಲಿ ಒಂದು ಹುಡುಗಿ ಅಂಡರ್ ಪಾಸ್ ನಲ್ಲಿ ಇರೋ ನೀರಿಗೆ ಸಿಲುಕಿ ತನ್ನ ಪ್ರಾಣವನ್ನೇ ಕಳ್ಕೊಂಡಿದ್ಲು ಈ ಅಂಡರ್ ಪಾಸ್ ನಲ್ಲಿ ನೀರು ಏನಕ್ಕೆ ನಿಲ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತೊಂದು ಚಿಕ್ಕದಾಗಿ ನಿಮ್ಗೆ ತೋರಿಸೋಕ್ಕಂತ ನಾವಿಲ್ಲಿ ಬಂದಿದ್ದೀವಿ ನೋಡಿ ನಾವು ಇವತ್ತಿವಾಗ ನವರಂಗಲ್ಲಿರೋ ಅಂಡರ್ ಪಾಸ್ ನಲ್ಲಿದ್ದೀವಿ ಇಲ್ಲಿ ಯಾವ ಥರ ನೀರು ನಿಲ್ತಾ ಇದೆ ಇಲ್ಲಿ ನಾ ವ್ಯವಸ್ಥೆಗಳು ಯಾವ ಥರ ಇದೆ ಅಂತೆಲ್ಲ ನಿಮ್ಗೆ ತೋರಿಸ್ಕೊಂಡು ಬರ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ಇಲ್ಲಿ ನೋಡಿ ವೀಕ್ಷಕರೇ ಇಲ್ಲಿ ನೀರು ಹರಿಯೋಕ್ಕಂತ ಏನು ವ್ಯವಸ್ಥೆ ಮಾಡಿದ್ದಾರೆ ಈ ಕಬ್ಬಿಣದ ಮೆಸ್ಗಳೇನಿದ್ದಾವೆ ಅದೆಲ್ಲ ಫುಲ್ ಕಸ ಕಡ್ಡಿಗಳಿಂದ ತುಂಬಿಕೊಂಡು ಫುಲ್ ಬ್ಲಾಕ್ ಆಗಿದೆ ಅಲ್ಲಿಂದ ನೀರು ಹರ್ಕೊಂಡು ಬರುತ್ತೆ ಅಂತಲೇ ಅನ್ಕೊಳ್ಳೋಣ ಬಟ್ ನೀರು ಹರ್ಕೊಂಡು ಬಂದು ಮೋರಿಗೆ ಸೇರಬೇಕಂದ್ರೆ ಮೋರಿ ಇಲ್ಲಿ ಮುಚ್ಚೋಗ್ಬಿಟ್ಟಿದೆ ಮತ್ತೆ ನೀರು ತುಂಬಿಕೊಳ್ಳುತ್ತೆ ಎಲ್ಲರಿಗೂ ತೊಂದರೆ ಆಗುತ್ತೆ ಇಲ್ಲಿ ನೋಡಿ ವೀಕ್ಷಕರೇ ಫುಲ್ ಬ್ಲಾಕ್ ಆಗೋಗಿದೆ ಈ ಥರ ಬ್ಲಾಕ್ ಆಗೋದ್ರಿಂದ ನೀರು ಹರಿಯೋಕ್ಕೆ ವ್ಯವಸ್ಥೆ ಸರಿಯಾಗಿಲ್ಲ ಇದರಿಂದಾಗಿ ಹರಿಯುವ ನೀರು ಹೋಗೋಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲದೆ ಇರೋದ ಕಾರಣ ನೀರುಗಳೆಲ್ಲ ರೋಡ್ ಮೇಲೇ ಉಳ್ಕೊಳ್ತಾ ಇದೆ ಇಲ್ಲಿ ನೋಡಿ ಹೆಂಗೆ ಯಾವಾಗಿದೆ ಅಂತ ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗಮನ ಕೊಡಬೇಕು ಯಾಕಂದರೆ ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ ಮಳೆ ಇನ್ನೇನು ಜೋರಾಗಿ ಬರ್ತಾ ಇರುತ್ತೆ ಮತ್ತೆ ಇನ್ನು ಒಂದು ಡೆತ್ ಆಲ್ರೆಡಿ ಆಗಿರೋದ್ರಿಂದ ಮತ್ತೆ ಇಂಥ ಇನ್ಸಿಡೆಂಟ್ಗಳು ಆಗದೇ ಇರೋದಕ್ಕೆ ಕಾರಣ ಅವರೇ ಆಗಿರ್ತಾರೆ ಆದಷ್ಟು ಬೇಗ ಇದನ್ನೆಲ್ಲ ಇದ್ರ ಬಗ್ಗೆ ಒಂದು ಗಮನ ಕೊಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಬೆಂಗಳೂರು ಅಂಡರ್ ಪಾಸ್ಗಳ ಅವ್ಯವಸ್ಥೆ ಇದನ್ನ ಈಗಲಾದರೂ ಎಚ್ಚೆತ್ಕೊಂಡು ಬಿಬಿಎಂಪಿ ಅವರು ಅಂಡರ್ ಪಾಸ್ಗಳಲ್ಲಿ ನೀರು ನಿಲ್ಲೋದನ್ನ ಆದಷ್ಟು ಬೇಗ ಸರಿಪಡಿಸಿ ಅಂಡರ್ ಪಾಸ್ಗಳು ಸುಗಮವಾಗಿ ಸಂಚಾರವಾಗುವಂಥ ಮಳೆಗಾಲದಲ್ಲೂ ಕೂಡ ಸುಗಮವಾಗಿ ಸಂಚಾರ ಮಾಡುವಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಲಿ ಅಂತ ಅಶ್ವೇಗ ಚಾನೆಲ್ ಕಡೆಯಿಂದ ಕೇಳ್ಕೊಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ